ಒಂದು ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಒಂದು ಮೊದಲನೇ ಬಾರಿ ನಮ್ಮ ಮನೆಗೆ ಬಂದಾಗ ಒಂದು ಸೌಜನ್ಯವಾಗಿ ಒಂದು ಕಾಫಿ ಇದು ಇಲ್ಲ ನಾನು ವೈದ್ಯನಾಗಿ ಏನಾದ್ರು ಬಸ್ ಬೆಳೆದಿದ್ದೀರಾ ರೆಸ್ಟ್ ಮಾಡಬೇಕಾ ಏನಾದ್ರು ತೊಂದರೆ ಇದೆ ಇಲ್ಲ ಇಲ್ಲ ಖಂಡಿತ ಏನಿಲ್ಲ ಆತರ ಏನು ನನ್ನ ಆರೋಗ್ಯದಲ್ಲಿ ಏನು ಬೇರೆ ಬೇರೆ ಇಲ್ಲ ಚಿಕ್ಕ ಕೈಯಲ್ಲಿ ಸ್ವಲ್ಪ ಅದು ತುಂಬಾ ಹ್ಯೂಮಿಡಿಟಿಗೆ ಅರ್ಪಿಸ್ ಅಂತ ಹೇಳಿ ಸಣ್ಣದಾಗಿ ಇರ್ತದೆ ಗುಳ್ಳೆಗಳ ತರ ಬರ್ತದೆ ತುಂಬಾ ಚಳಿಗೂ ಬರುತ್ತೆ ತುಂಬಾ ಬಿಸಿಲಿಗೂ ಬರುತ್ತೆ ಅತಿಯಾದ ಬಿಸಿಲಿಗೆ ಇದಾಗ್ತದೆ ಅದರಿಂದ ಆರೋಗ್ಯದಲ್ಲಿ ಏರುಪೇರಾಗ್ಬಿಟ್ಟು ಬಸ್ ಬಳದು ಕುಸಿದು ಬೀಳಂತ ಖಂಡಿತ ಆಗೋದಿಲ್ಲ ಇದೊಂದು ನಾನು ವೈದ್ಯನಾಗಿ ನಾನು ನಿಮಗೆ ಈ ಅಪಪ್ರಚಾರ ಇಲ್ಲ ಏನೋ ತಪ್ಪು ಗ್ರಹಿಕೆಯನ್ನು ನಾನು ಇವತ್ತು ನಿಮಗೆ ತಾಪಮಾನ ಒಂದು ರೀತಿಯ ಬೂಸ್ಟರ್ ಸರ್ ನಿಮಗೆ ಹೌದು ಇಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೆಯಿಂದನೂ ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ನ ಭದ್ರ ಬುನಾದಿ ಕೂಡ್ಲಿಗಿ ಕ್ಷೇತ್ರ ಸ್ವಲ್ಪ ಕೆಲವು ವರ್ಷಗಳಿಂದ ಒಂದು 15 ವರ್ಷದಿಂದ ಸ್ವಲ್ಪ ಏರುಪೇರು ಆಗಿತ್ತು ಈಗ ನಾವು ಇಲ್ಲಿ ಕ್ಷೇತ್ರದಲ್ಲಿ ಕಾಲಿಟ್ಟಾಗ ಎಲ್ಲ ಜಾತಿ ಜನಾಂಗ ಧರ್ಮಗಳು ಒಗ್ಗೂಡಿ ಒಂದು ಸಮರ್ಥ ಅಭ್ಯರ್ಥಿಯನ್ನು ಸರಿ ಒಂದು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತ ವ್ಯಕ್ತಿಯನ್ನ ಹೆಸರು ಗೆಲ್ಲಿಸಿ ಇಲ್ಲಿಗೆ ಅಂಟ್ಕೊಂಡಿರೋಂಥ ಸ್ಥಳೀಯರು ಸಿಕ್ಕರೆ ಇಲ್ಲಿ ಬೇರೆ ರೀತಿ ತೊಂದರೆಗಳಾಗ್ತವೆ ಅಂತ ಹೇಳ್ಬಿಟ್ಟು ಅದನ್ನ ಅಳಿಸಿ ಸರಿ ಒಂದು ಒಳ್ಳೆ ಉತ್ತಮ ಸರ್ಕಾರ ನಿರ್ಮಾಣ ಮಾಡಬೇಕಂತೇಳಿ ಎಲ್ಲ ಕಡೆಯಿಂದನೂ ನಮ್ಗೆ ಉತ್ತಮ ಸ್ಪಂದನೆ ಸಿಗ್ತದೆ ಇಂಥ ರಾಷ್ಟ್ರಮಟ್ಟದ ನಾಯಕರು ಬಂದು ನಮಗೆ ಆಶೀರ್ವಾದ ಮಾಡಿ ಮತ ಬೇಟೆಗೆ ಬಂದಿದ್ದು ನಮಗೆ ನೀವು ಹೇಳ್ದಂಗೆ ಇದು ಬೂಸ್ಟರ್ ಡೋಸ್ ಅಂತಲೇ ನಾನು